ನಮಸ್ಕಾರ, ಸುದ್ದಿ ಮಧ್ಯಾಹ್ನಗೆ ಸ್ವಾಗತ. ನಾನು ಯಶುರಾಜ್. ಈ ಕ್ಷಣದ ಅಪ್ಡೇಟ್ಸ್ ಎಂದ್ರೆ ನೋಡಮನಿ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಉದ್ಯೋಗ ಕ್ರಾಂತಿ ಸೃಷ್ಟಿ ಮಾಡುವುದರ ಜೊತೆಗೆ ಮಾದರಿ ಕ್ಷೇತ್ರವನ್ನಾಗಿ ಮಾಡುವ ಗುರಿಯನ್ನು ಹೊಂದಿದ್ದೇವೆ ಎಂದು ಕಾಂಗ್ರೆಸ್ ಮುಖಂಡ, ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ, ಎಬಿಡಿ ಗ್ರೂಪ್ನ ಸಂಸ್ಥಾಪಕ ರಾಜೀವ್ ಗೌಡರವರ ಧರ್ಮಪತ್ನಿ ಸಹನಾ ರಾಜೀವ್ಗೌಡ ಭರವಸೆ ನೀಡಿದ್ದಾರೆ. ತಾಲೂಕಿನ ಜಯಂತಿ ಗ್ರಾಮದಲ್ಲಿರುವ ದ್ಯಾವಪ್ಪ ತಾತನವರ ದೇವಾಲಯದ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದ್ಯಾವಪ್ಪ ತಾತನವರ ದೇವಾಲಯದಲ್ಲಿ ದಂಪತಿಗಳು ವಿಶೇಷ ಪೂಜೆ ಸಲ್ಲಿಸಿ ದರ್ಶನವನ್ನು ಪಡೆದರು. ಎಬಿಡಿ ಗ್ರೂಪ್ ಸಂಸ್ಥೆಯ ಸಹಯೋಗದೊಂದಿಗೆ ಜಾತ್ರಾ ಮಹೋತ್ಸವ ಪ್ರಯುಕ್ತ ಸಾರ್ವಜನಿಕರಿಗೆ ಮನರಂಜನಾ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು. ಜನರನ್ನು ಉದ್ದೇಶಿಸಿ ಮಾತನಾಡಿದ ಸಹನಾ ರಾಜೀವ್ ಗೌಡ, ಈ ಭಾಗದ ಹೆಣ್ಣುಮಕ್ಕಳು ಸ್ವಾವಲಂಬನೆಯಿಂದ ಬದುಕು ಕಟ್ಟಿಕೊಳ್ಳಲು ಗಾರ್ಮೆಂಟ್ಸ್ ಫ್ಯಾಕ್ಟರಿಗಳನ್ನು ತರಲಿದ್ದೇವೆ. ಈಗಾಗಲೇ ಹಲವಾರು ಕೈಗಾರಿಕಾ ಸಂಸ್ಥೆಗಳ ಜೊತೆ ಮಾತುಕತೆ ನಡೆದಿದೆ. ಜನರು ನಮಗೆ ಸಹಕಾರ ನೀಡಿದಲ್ಲಿ ಕೈಗಾರಿಕೆಗಳನ್ನು ಕರೆತಂದು ಉದ್ಯೋಗ ಸೃಷ್ಟಿ ಮಾಡಿ ಕೆಲಸ ಕೊಡಿಸುವ ನಿಟ್ಟಿನಲ್ಲಿ ಶಿಡ್ಲಘಟ್ಟ ಕ್ಷೇತ್ರವನ್ನು ಮಾದರಿ ವಿಧಾನಸಭಾ ಕ್ಷೇತ್ರವನ್ನಾಗಿ ಮಾಡಲು ಪಣ ತೊಟ್ಟಿದ್ದೇವೆ ಎಂದರು. ಉದ್ಯೋಗ ಎಷ್ಟೋ ಜನ ವಿದ್ಯಾವಂತರು, ಬುದ್ಧಿವಂತರು, ಚತುರರಾದಂತ ಯುವಕರಿದ್ದೀರಿ. ಅಷ್ಟೇ ಸಬಲರಾಗಿರುವಂತಹ ಹೆಣ್ಮಕ್ಳು ಕೂಡ ಇಲ್ಲಿದ್ದಾರೆ. ಅವರೆಲ್ಲ ಓದಿರ್ತಾರೆ, ಬಟ್ ಕೆಲಸ ಮಾಡ್ಬೇಕಂದ್ರೆ ಎಲ್ಲೋ ದೂರದಲ್ಲಿರೋ ಬೆಂಗಳೂರಿಗೆ ಹೋಗ್ಬೇಕು ಅಂತ ಅಪ್ಪ ಅಮ್ಮ ಮನೆ ಪಾಪ ಕಷ್ಟ ಪಡ್ತಾ ಇರ್ತಾರೆ. ಅವ್ರನ್ನ ನೋಡಕ್ ವಾರಕ್ಕೊಂದಿನ ಬರ್ಬೇಕಾಗುತ್ತೆ. ಅದಕ್ಕಾಗಿ ನಾವು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಉದ್ಯೋಗ ಕ್ರಾಂತಿ ಅಂತ ಮಾಡಿ ಎರಡು ಗಾರ್ಮೆಂಟ್ ಫ್ಯಾಕ್ಟರಿಗಳನ್ನು ಹೆಣ್ಮಕ್ಳಿಗೆ ಅನುಕೂಲ ಆಗ್ಲಿ ಅಂತ, ಅದರ ಜೊತೆಯಲ್ಲೇ ಹಲವಾರು ಕೈಗಾರಿಕಾ ಸಂಸ್ಥೆಗಳ ಜೊತೆ ಮಾತಾಡ್ತಾ ಇದ್ದೀವಿ. ನಿಮ್ಮೆಲ್ಲರ ಪ್ರೀತಿ, ಆಶೀರ್ವಾದ, ಸಹಕಾರ ನಮ್ಮ ಜೊತೆಯಲ್ಲಿದ್ರೆ ಖಂಡಿತವಾಗಿ ಇಲ್ಲಿ ಉದ್ಯೋಗ ಸೃಷ್ಟಿ ಮಾಡಿ ಒಂದು 5-10 ಸಾವಿರ ಜನ ದುಡಿಯೋ ಹಾಗೆ ನಾವು ಮಾಡಿಕೊಡ್ತೀವಿ. ರಾಜೀವ್ಗೌಡ ಮತ್ತು ಸಹನಾ ರಾಜೀವ್ಗೌಡ ದಂಪತಿಗಳನ್ನ ಕೋಟೆಹಳ್ಳಿ ಗ್ರಾಮಸ್ಥರು, ತಾಲೂಕಿನ ಸುತ್ತಮುತ್ತಲಿನ ಗ್ರಾಮಗಳ ಜನರು, ಯುವಕರು, ಅಭಿಮಾನಿಗಳು ಅದ್ದೂರಿಯಾಗಿ ಸ್ವಾಗತ ಕೋರಿ ಬರಮಾಡಿಕೊಂಡು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಕಾರ್ಯಕ್ರಮದಲ್ಲಿ ದಂಪತಿಗಳಿಗೆ ಮುಖಂಡರಿಂದ ಸನ್ಮಾನ ಮಾಡಿ ಗೌರವಿಸಲಾಯಿತು. ಜೊತೆಗೆ ರಾಜೀವ್ಗೌಡ ಅವರಿಂದ ಗಣ್ಯರಿಗೆ ಸನ್ಮಾನಿಸಿ ಗೌರವ ಸಮರ್ಪಣೆ ಮಾಡಿದರು. ನಮ್ಮ ಯುವಕರು ಏನಿದ್ದೀವಿ ನಾವೆಲ್ಲ, ನಾನು ಕೂಡ ಯುವಕನೇ, ನಾವೆಲ್ಲ ಎಚ್ಚೆತ್ಕೊಂಡ್ರೆ ಯಾವ ಹಳ್ಳಿನಲ್ಲೂ ಯಾವ ಕಾನ್ಸ್ಟಿಟ್ಯೂಷನ್ನಲ್ಲೂ ಕಷ್ಟ ಅನ್ನೋದೇ ಇರಲ್ಲ. ನಿರ್ಧಾರ ಮಾಡ್ಬೇಕು ನಾವು, ಯಾರು ನಮ್ಗೋಸ್ಕರ ದುಡಿತವ್ರ, ಯಾರು ನಮ್ಗೋಸ್ಕರ ಇರ್ತಾರೆ. ಇವತ್ತು ಹೇಳ್ತಿದ್ರು ನಮ್ಮ ಮಾಜಿ ಮುಖ್ಯ ಅವರೇ ಕೇಳ್ತಿದ್ರು, ಯಾಕೆ ಜನ ನೀವು ಬಂದ್ರೆ ಹಿಂಗೆ ಅದ್ದೂರಿಯಾಗಿ ಬರ್ತಾರೆ, ಯೂತ್ ಎಲ್ಲ ನಿಮ್ ಜೊತೆ ಸೇರ್ತಾರೆ ಅಂತ. ನಮ್ಮ ಶಿಡ್ಲಘಟ್ಟದ ಜನತೆ ಈಗ ನಮ್ಮ ನಾಣ್ಯ ಸಮಾಡ ಹೇಳ್ದಂಗೆ ಪ್ರೀತಿ ಕೊಟ್ರೆ ಪ್ರಾಣ ಕೊಡ್ತಾರೆ ಪ್ರೀತಿಯಿಂದ. ಯಾರೇ ಆಗ್ಲಿ ನಮ್ಮ ನಮಗೊಂದು ಅವ್ರು ಏನಾದ್ರೂ ಒಂದು ಸಹಾಯ ಮಾಡಿದ್ದಾರೆ ಅಂದ್ರೆ ಆ ಕೃತಜ್ಞತೆ ಇಟ್ಕೋಬೇಕು. ಈ ನಾಯ್ ಸಮ ಹೇಳ್ತಿದ್ರು ಅದೇ ರೀತಿ ಆ ಕೃತಜ್ಞತೆ ತೋರಿಸಿದ್ರೆ ಖಂಡಿತ ಶಿಡ್ಲಘಟ್ಟ ಜನತೆ ಯಾವತ್ತೂ ಮರೆಯಲ್ಲ. ಆ ಕಡಿಮೆ ಸಮಯದಲ್ಲೇನೆ ನಾನೇನು ಅಂತ ತಿಳ್ಕೊಂಡಿದ್ದೀನಿ. ನಾವ್ ಇಲ್ಲಿ ಬಂದಾಗ ಒಂದು 2 ಜನ ನಮ್ ಜೊತೆಲಿದ್ರು. ಆ ಯುವಕರು ವಾಲಂಟಿಯರ್ ನಾವ್ ಮಾಡ್ತಾ ಇರೋ ಒಂದು ಒಳ್ಳೆ ಕೆಲ್ಸಗಳು ನೋಡಿ ಹಣ ನಾವ್ ನಿಮ್ ಜೊತೆ ಇರ್ತೀವಿ ಅಂತ ಸುಮಾರು 1,000 ಜನ ಯುವಕರು ನಮ್ ಜೊತೆಲಿದಾರೆ. ನಮ್ ಏನಂದ್ರೆ ನಾವು ಪ್ರೀತಿ ತೋರಿಸ್ಬೇಕು, ನುಡ್ದಂತೆ ನಡ್ಕೋಬೇಕು. ಏನಾಗುತ್ತೆ ಒಂದು ಯುವಕ ಯಾರೇ ಇರಲಿ ಕಷ್ಟ ಅಂತ ಕರ್ಕೊಂಡ್ ಬಂದಾಗ ಅವನು ಕಷ್ಟ ಎಲ್ಲ ತೀರ್ಸಕ್ ಆಗ್ತಿರ್ಬೋದು. ಶಕ್ತಿ ಮೀರಿ ಭಗವಂತ ನಮ್ಗೆ ಎಷ್ಟು ಶಕ್ತಿ ಕೊಡೋದನ್ನ ಅದ್ ತೀರ್ಸಿದ್ರೆ ಖಂಡಿತ ಯಾರು. ಇನ್ನು ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಗೋರಮಿಹಳ್ಳಿ ವೆಂಕಟೇಶಪ್ಪ, ಕೋಟಹಳ್ಳಿ ಚಂದ್ರಣ್ಣ, ಅಪ್ಪೇಗೌಡನಹಳ್ಳಿ ಮಂಜುನಾಥ್ ಮತ್ತಿತರರು ಹಾಜರಿದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮುಕ್ ಟಿವಿ, ಶಿಡ್ಲಘಟ್ಟ.